ತುಮಕೂರಿನ ಉರ್ದು ಶಾಲೆಯೊಂದರ ಮಕ್ಕಳಿಗೆ ಈಗ ವಿಷ ಜಂತುಗಳ ಕಾಟ ಕಾಡುತ್ತಿದೆ ಏನಿದು ಶೋರಿ ಗೊತ್ತಾ ಆ ಕುರಿತ ಒಂದು ವರದಿ ಇದೆ ನೋಡಿ ತುಮಕೂರು ನಗರದ ಮೂವತ್ತೈದನೇ ವಾರ್ಡ್ನ ಸಿದ್ದರಾಮೇಶ್ವರ ಬಡಾವಣೆಯ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಈ ಮಕ್ಕಳು ನಿತ್ಯಾಭಾಯದಿಂದ ವಾತಾವರಣದಲ್ಲಿ ಶಾಲೆಗೆ ತೆರಳುವ ಪರಿಸ್ಥಿತಿ ಬಂದಿದೆ ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಶಾಲೆಯ ಸುತ್ತಲೂ ಇರುವ ಪಾರ್ಕ್ ಮತ್ತು ಖಾಲಿ ನಿವೇಶನದ ಜಾಗದಲ್ಲಿ ಗಿಡ ಗಂಟೆಗಳು ಬೆಳೆದು ನಿಂತು ವಿಷ ಜಂತುಗಳ ವಾಸಸ್ಥಾನವಾಗಿದೆ ಈ ವಿಷ ಜಂತುಗಳು ನಿತ್ಯ ಶಾಲೆಗೆ ಬರುತ್ತಿದ್ದು ಮಕ್ಕಳು ಭಯದ ವಾತಾವರಣದಲ್ಲಿ ಪಾಠ ಕಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲೆ ಅಕ್ಕಪಕ್ಕ ಪಾರ್ಕ್ ಜಾಗ ಅಭಿವೃದ್ದಿಯಾಗದೆ ಗಿಡಗಳು ಬೆಳೆದು ನಿಂತಿವೆ ಇತ ಖಾಲಿ ನಿವೇಶನಗಳು ಸಹ ಸ್ವಚ್ಛವಾಗಿಲ್ಲ ಇದರಿಂದ ಶಾಲೆ ಒಳಗಡೆ ಹಾವು ಚೇಳು ಬರುತ್ತಿದೆ ಭಯದಲ್ಲೇ ಪಾಠ ಮಾಡಬೇಕಾಗಿದೆ ಇನ್ನು ಮಕ್ಕಳು ಶಾಲೆಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ನಾವು ಬಂದು ಎಲ್ಲವನ್ನ ನೋಡಿ ಆನಂತರ ಶಾಲೆಗೆ ಮಕ್ಕಳನ್ನ ಕರೆದುಕೊಳ್ತಿದ್ದೇವೆ ಎಂದು ಶಿಕ್ಷಕರು ತಮ್ಮ ಸಮಸ್ಯೆಯನ್ನು ತೋಡಿಕೊಂಡರು ಪೋಷಕರು ಹಾಗೂ ಸ್ಥಳೀಯರು ಮಾತನಾಡಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವುದಕ್ಕೆ ಭಯವಾಗುತ್ತದೆ ಒಂದೆಡೆ ರೋಗ ರುಜಿನದ ಭೀತಿ ಇನ್ನೊಂದು ಕಡೆ ಮಕ್ಕಳು ಶಾಲೆಗೆ ಹೋಗೋಕು ಭಯವಿರುವ ಈ ಶಾಲೆ ಬಗ್ಗೆ ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕು ತಕ್ಷಣವೇ ಖಾಲಿ ನಿವೇಶನ ಸ್ವಚ್ಛಗೊಳಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಜಿ ವಿ ಎಲ್ ಪಿ ಎಸ್ ಖಾದ ನಗರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ನಮ್ಮ ಸ್ಕೂಲ್ ಪಕ್ಕ ಒಂದು ಜ ಜಾಗ ಇದೆ ಅದು ಪಾರ್ಕ್ ಜಾಗ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಪೂರ್ತಿ ಗಿಡ ಮರಗಳು ಎಲ್ಲ ಇದಾಗ್ಬಿಟ್ಟಿದೆ ಅಲ್ಲಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಲ್ಲಿಂದ ಹಾವು ತುಂಬ ದಪ್ಪ ದಪ್ಪದು ಹಾವು ನಮ್ಮ ಕಾಂಪೌಂಡ್ ಒಳಗಡೆ ಬರ್ತಾ ಇದೆ ಸರ್ ಅದಕ್ಕೆ ಏನಿರೋದು ನೀವು ಎಲ್ಲ ಇದು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ನಮ್ಮ ಸ್ಕೂಲ್ ಕಾಂಪೌಂಡಿಗೆ ಅಟ್ಯಾಚ್ ಆಗಿ ಒಂದು ಜಾಗ ಇದೆ ಅದು ಯಾರ್ದು ಅಂತ ಕೇಳಿದರೆ ಅದು ಪಾರ್ಕ್ ಜಾಗ ಅಂತ ಹೇಳ್ತಾರೆ ಖಾಲಿ ನಿವೇಶನ ಒಂದು ಕಡೆ ಇದೆ ಅಲ್ಲೂ ಗಿಡ ಗಂಟೆ ಬೆಳೆದಿರುತ್ತೆ ನಾವು ನಮ್ಮ ಶಾಲೆ ಒಳಗಡೆ ಮಾತ್ರ ಕ್ಲೀನ್ ಮಾಡಿಸ್ಬೋದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಸೋಕ್ಕಾಗಲ್ಲ ಇಲ್ಲಿನ ನಾಗರಿಕರು ಅದರ ಬಗ್ಗೆ ಎಚ್ಚೆತ್ಕೊಂಡು ಆ ಸೈಟ್ನವ್ರು ಅವರು ಕ್ಲೀನ್ ಮಾಡ್ಕೊಬೇಕು ಈ ಪಾರ್ಕ್ ಜಾಗಕ್ಕೆ ಸಂಬಂಧಪಟ್ಟಂಥ ಪಾರ್ಕಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ನಮ್ಮಲ್ಲಿ ಪುಟ್ಟ ಪುಟ್ಟ ಮಕ್ಕಳಿರೋದ್ರಿಂದ ನಾವು ದೊಡ್ಡ ಮಕ್ಕಳಿಲ್ಲ ನಾವು ಇಲ್ಲಿ ಸ್ಥಳೀಯವಾಗಿ ಯಾರೂ ನಮಗೆ ಸಂಪನ್ಮೂಲನೂ ಸಿಗೋಲ್ಲ ಹಾಗಾಗಿ ದೊಡ್ಡ ಹಾವು ಚೇಳು ಎಲ್ಲ ಬರ್ತಾ ಇರುತ್ತೆ ದೊಡ್ಡ ದೊಡ್ಡ ಹಾವು ನಾನೇ ಕಣ್ಣಾರೆ ನೋಡಿದ್ದೀನಿ ಫಸ್ಟು ನಾವು ಬೀಗ ತೆಗೆದು ಒಳಗಡೆ ಹೋಗಿ ನಾನೆಲ್ಲ ಚೆಕ್ ಮಾಡಿದ ಮೇಲೆ ಮಕ್ಕಳನ್ನ ಒಳಗಡೆ ಕರ್ಕೊಂಡೋದು ಇಂಥ ದುಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಇಲ್ಲಿ ಸುತ್ತ ಇರುವಂಥ ಗಿಡಗಂಟೆಗಳನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಶಾಲಾ ಪರಿಸರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಇದು ಮೂವತ್ತೊಂದು ಮತ್ತು ಮೂವತ್ತೈದು ಬಾರ್ಡ್ರು ಎರಡು ಆ ಕಡೆದು ಪಾರ್ಕಿಂದ ಆ ಕಡೆ ಹೋದರೆ ಮೂವತ್ತೊಂದು ಇದು ಮೂವತ್ತು ಮೂವತ್ತೈದು ಬರ್ತದೆ ಇದೊಳಗೆ ತುಂಬ ಇದೊಂದು ಏಳು ಎಂಟು ಸೈಡ್ಸ್ ಇರೋದು ದೊಡ್ಡ ಪಾರ್ಕು ಡೆವಲಪ್ಮೆಂಟ್ ಮಾಡಿದ್ರೆ ಈ ಎರಡು ಭಾಗದವ್ರಿಗೆ ಭಾರಿ ಅನುಕೂಲ ಆಗುತ್ತೆ ಫುಲ್ಲು ಗಿಡ ಗಂಟೆ ಬೆಳ್ಕೊಂಬಿಟ್ಟಿದೆ ಪೂರ್ತಿ ಇಲ್ಲಿ ಮಕ್ಕಳು ಎಲ್ಲ ಅಂದರೆ ಬರೋದು ಇಲ್ಲಿ ಎಷ್ಟು ನರ್ಸರಿಯಿಂದ ಹಿಡಿದು ನಾಲ್ಕು ಐದನೇ ಕ್ಲಾಸ್ವರೆಗೂ ಮಕ್ಕಳು ಅಷ್ಟೇ ಬರೋದು ಐದನೇ ಕ್ಲಾಸ್ವರೆಗೂ ಅಷ್ಟೇ ಅಂತ ಬರೋವಂಥ ಮಕ್ಕಳು ಮಕ್ಕಳು ತಿರುಗಿ ಇಲ್ಲಿ ಇದೇ ರೋಡಲ್ಲಿ ಬರಬೇಕು ಹುಳ ಹಾಪ್ಟೆ ಎಲ್ಲ ಭಾರಿ ತೊಂದರೆ ಇಲ್ಲ ಮಕ್ಕಳಿಗೆ ದಯವಿಟ್ಟು ಈ ಪಾರ್ಕನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕು ಮತ್ತು ಇದೇ ಏನಿದೆ ಏನಿದೆ ಅದು ಅದು ಒಂದು ಒತ್ತುವರಿ ಆಗಿದೆ ಪಾರ್ಕು ಅಂತ ಹೇಳ್ತಾರೆ ಅದು ಒತ್ತುವರಿ ಆಗಿದೆ ಕ್ಲಿಯರ್ ಮಾಡಿಸಿ ಇದೊಂದು ದೊಡ್ಡ ಒಂದು ಕಾಂಪೌಂಡ್ ಮಾಡಿಸಿ ಕೊಡಬೇಕು ಅಂತೇಳಿ ನಾನು ಮಹಾನಗರ ಪಾರ್ಕೆ ಮತ್ತು ಜಿಲ್ಲಾ ಆಳಿತದವ ಒಟ್ಟಾರೆ ನಿತ್ಯ ಮಕ್ಕಳು ಭಯದ ನೆರಳಲ್ಲಿ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ತಕ್ಷಣವೇ ಸಮಸ್ಯೆ ಬಗೆಹರಿಸಿ ಮಕ್ಕಳ ಕಲಿಕೆಗೆ ಸೂಕ್ತ ವಾತಾವರಣ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ನ್ಯೂಸ್ಡೆಸ್ಕ್ಟಿವಿ ತುಮಕೂರು